ಏನಿಲ್ಲ ಸರ್, ಟೈಮ್ ಇಲ್ಲ ಅದು ಸತ್ಯ. ಯಾಕಂದ್ರೆ ಈಗಾಗಲೇ ಸ್ವಲ್ಪ ವಿಳಂಬವಾಗಿ ನಮ್ಮ ಬಿ ಫಾರ್ಮ್ ಸಿಗುವಂಥದ್ದು ಕೂಡ ಆಗಿದ್ದು ಸ್ವಲ್ಪ ಎಲ್ಲರಿಗೂ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಿಗಾಗಲಿ ಆತಂಕ ಮೂಡಿಸುವಂಥ ವ್ಯವಸ್ಥೆ ಆಗಿತ್ತು. ಬಟ್ ಈಗಾಗಲೇ ನನಗೆ ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಸಹಜವಾಗಿ ಟೈಮ್ ಅಂತೂ ಕಮ್ಮಿ ಇದ್ದಿದ್ದು ಸತ್ಯ. ಯಾಕಂದ್ರೆ ಟೈಮ್ ಇಲ್ಲ, ಟೈಮ್ ಭಾಳ ಶಾರ್ಟ್ ಐತಿ. ಇರೋದ ನಮಗೆ 15-16 ದಿನದಲ್ಲಿ ಇಡೀ ಜಿಲ್ಲಾದ್ಯಂತ ನಾವು ಪೂರ ಚುನಾವಣೆ ಮಾಡೋದು ನಮಗೆ ಭಾಳ ಕಷ್ಟ ಆದಂಥದ್ದು. 17 ದಿನದಲ್ಲಿ ಇಡೀ ಕ್ಷೇತ್ರ ಇವತ್ತು ಚುನಾವಣೆ ಮಾಡೋದು ಭಾಳ ಕಷ್ಟ. ಇದು ಸತ್ಯದ ಮಾತು, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಆದರೂ ಕೂಡ ಈಗಾಗಲೇ ಮೊದಲು ಕೂಡ ಪೂರ್ವಭಾವಿಯಾಗಿ ಭಾಳ ಜನರ ಜೊತೆ ನಾವು ಮಾತಾಡಿ, ಆ ಜನರಿಗೆಲ್ಲರಿಗೂ ಈಗಾಗಲೇ ನಮ್ಮ ಮುಖಂಡರ ಜೊತೆ ಮಾತಾಡಿ, ಹಲವಾರು ಕಾರ್ಯಕರ್ತರ ಜೊತೆ ಡಿಸ್ಕಷನ್ ಮಾಡಿ, ಈಗಾಗಲೇ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ನಾವು ಹೆಚ್ಚಾನೆಚ್ಚು ಎಲ್ಲ ಮುಖಂಡರ ಜೊತೆನೂ ನಾವು ಮಾತಾಡೇವು. ಈ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಟೈಮ್ ಶಾರ್ಟ್ ಇದ್ದರೂ ಕೂಡ ನಮ್ಮ ಕಾರ್ಯಕರ್ತರ ಪಡೆ ಭಾಳ ದೊಡ್ಡ ಪಡೆ ಐತಿ. ನಮ್ಮ ಮುಖಂಡರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಮುಖಂಡರುಗಳದಾರೆ. ಜೊತೆಗೆ ಈ ಬಾರಿಗೆ ನಮ್ಮ ಜೊತೆ JDS ಇರೋದ್ರಿಂದ ಹೊರಟ್ಟಿ ಅಂತ ದೊಡ್ಡ ಒಬ್ಬ ಮುಖಂಡರು ನಮ್ಮ ಜೊತೆ ಬರ್ತಾರೆ. ಕೋನರೆಡ್ಡಿ ಅವರಿದ್ದಾರೆ, ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಪಕ್ಷದ MLAಗಳು, ಮಾಜಿ MLAಗಳು, ಲಾಸ್ಟ್ ಟೈಮ್ ಆಸ್ಪಿರೆಂಟ್ಗಳು ಆಗಲಿ, ಇವು ಒಂದಿಷ್ಟು ಹೊರಟು. ನಾ ಎಸ್ಪೆಷಲಿ ಕುಂದಗೋಳ ತಾಲೂಕದಾಗ ನಮ್ಮ ಶಿವಳ್ಳವರು ನಿಧನ ಹೊಂದಿದ ನಂತರ ನಾವೆಲ್ಲರೂ ಸ್ವಲ್ಪ ಗಲಿಬಿಲಿ ಆದಂಥ ವ್ಯವಸ್ಥೆ ಇತ್ತು. ಆದರೂ ಕೂಡ ಕಾರ್ಯಕರ್ತರಲ್ಲಂಥ ಮನಸ್ಥಿತಿ ಅದಲ್ಲ, ಅವ್ರು ಭಾಳ ಧೈರ್ಯದಿಂದ ನಿನ್ನೆ ನಮ್ಮೆಲ್ಲರ ಜೊತೆ ನಾವು ಅದೇವಿ, ನೀವು ಯಾರೂ ಇದನ್ನು ಮಾಡೋಂಥ ಇಲ್ಲ, ನಾವು ಅಷ್ಟರು ಒಬ್ಬೊಬ್ಬರು ಕಾರ್ಯಕರ್ತರು ಕೂಡ ನಾವು ಶಿವಳ್ಳಿಯಾಗಿ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತು ನಿನ್ನೆ ಅವ್ರು ಹೇಳ್ತಿದ್ರು. ಅದು ನೋಡಿದ್ರೆ ಭಾಳ ಇದು ನಮಗೆಲ್ಲರಿಗೂ ಕಣ್ಣ ನೀರು ಬರುವಂಥ ವ್ಯವಸ್ಥೆ. ಅಷ್ಟು ದೊಡ್ಡ ಪ್ರಮಾಣದಾಗ ನೀನು ಕೂಡ ಶಿವಳ್ಳಿಯವರು ಕೂಡಿ ಶಿವಳ್ಳಿಯವರ ನಿನ್ನೆ ಅವರ ಕುಂದಗೋಳ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆಯ ಮೀಟಿಂಗನ್ನು ನಾವು ಮಾಡಿದ್ದೆವು ನಿನ್ನೆ. ಆಮೇಲೆ ಆ ವ್ಯವಸ್ಥೆಯಲ್ಲಿ ಉಳಿದಂಥವ್ರು ಕೋನರೆಡ್ಡಿಯವರಾಗಲಿ, ರಾಜಣ್ಣ ಕೊರ್ವೆಯವರಾಗಲಿ, JDS ಅಭ್ಯರ್ಥಿಗಳಾದಂಥವ್ರು ಯಾರಿದ್ರು, ನಾವು ಕಾರ್ಪೊರೇಟರ್ ಸರ್ ಹಲವಾರು ಮಂದಿ ಅವ್ರ ಭಾಗದಲ್ಲಿ, ಗುರುರಾಜ್ ಹುಣಸಿಮರದವ್ರು ಅದರ, ಇಂಥ ಹಲವಾರು ಮುಖಂಡರು ಕೂಡ JDSದಾಗ ನಮ್ಮ ಜೊತೆ ಬರೋದ್ರಿಂದ ಅದು ಕೂಡ ನಮಗೊಂದು ಶಕ್ತಿ ತುಂಬುವಂಥ ಕೆಲಸ ನಮಗಾಗುತ್ತೆ ಅನ್ನುವಂಥ ಮಾತು ಹೇಳಿ. ನೋ ಅದೇ ಅಲ್ಪಸಂಖ್ಯಾತರು ನೋಡ್ರಿ, ಅದು ಏನು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಂಗಿಲ್ಲ. ಎಲ್ಲರೂ ನಾವು ಅಷ್ಟರು ಒಂದೇ. ನಮ್ಮಲ್ಲಿ BJPಯಲ್ಲಿ ಇದ್ದಂಗೆ ಅಲ್ಪಸಂಖ್ಯಾತರು ಬೇರೆ ನಾವು ಬೇರೆ ಅನ್ನುವಂಥ ವಿಚಾರಗಳು ನಮ್ಮ ಪಾರ್ಟಿಲಿ ಹುಟ್ಟಂಗಿಲ್ಲ. ನಾವೆಲ್ಲರೂ ಅಣ್ತಂಬರಂಗದೇವಿ, ಅಣ್ತಂಬರಂಗ ಇರ್ತೇವೆ, ಅದ್ರಾಗೇನು ಪ್ರಶ್ನೆನೇ ಉದ್ಭವ ಆಗಲ್ಲ. ಅಲ್ಪಸಂಖ್ಯಾತರು ಬೇರೆ ನಾವು ಬೇರೆ ಅನ್ನುವಂಥ ಮಾತು ಇದು BJPಯಾಗ. ನಮ್ಮಲ್ಲಿ ಅವು ಅಲ್ಪಸಂಖ್ಯಾತರು ಬೇರೆ ನಾವು ಬೇರೆ ಅನ್ನುವಂಥ ಮಾತಿಲ್ಲ. ನಾವೆಲ್ಲರೂ ಅಣ್ತಂಬ್ರು ಇದ್ದಂಗೆ ಇರ್ತೇವೆ, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಪಾಪ ಇಷ್ಟು ವರ್ಷ ಗಾಳಿಯಾಗ ಆರಿಸಿ ಬಂದಾರ, ಯಾವಾಗ ಅವ್ರಿಗೆ ಬಿಸಿ ಎತ್ತಿಲ್ಲ, ನೀವು ಈ ಸಲ ಬಿಸಿ ಹಚ್ಚಿಸ್ತೇವೆ.